ಶ್ರೀನಿವಾಸ್ ಪ್ರಸಾದ್ ರವರು ಇವತ್ತು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮ್ಮ ಎಲ್ಲ ಜನತೆಗೆ ದೊಡ್ಡ ಆಘಾತ ಆಗಿದೆ. ಅವರು ಶೋಷಿತ ವರ್ಗದ ಧ್ವನಿಯಾಗಿ ಎಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬುತ್ತಾ ಇದ್ರು, ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಇತ್ತು. ಅವರಿರೋವರು ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಎಂದೂ ಅವಕಾಶವನ್ನು ಕೊಟ್ಟವರಲ್ಲ. ಸುದೀರ್ಘ 50 ವರ್ಷದ ರಾಜಕಾರಣವನ್ನು ಮುಗಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ರಾಜಕೀಯಕ್ಕೆ ತಿಲಾಂಜಲಿ ನೀಡಿ ನಿವೃತ್ತಿಯನ್ನು ಪಡೆದಿದ್ದಂಥವರು ನಮ್ಮ ಶ್ರೀನಿವಾಸ್ ಪ್ರಸಾದ್ರವರು. 1974ರಲ್ಲಿ ವಿದ್ಯಾರ್ಥಿ ಜೀವನದಲ್ಲೇ KR ಕ್ಷೇತ್ರದಲ್ಲಿ ಮೈಸೂರು ನಗರದ ಕೃಷ್ಣರಾಜ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು, ಶಾಸಕರ ಸ್ಥಾನಕ್ಕೆ ಸೋತಿದ್ರು. 1977ರಲ್ಲಿ ಮತ್ತೆ MPಗೆ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಮತ್ತೆ 78ರಲ್ಲಿ ಜನತಾ ಪಕ್ಷದಿಂದನೇ ಮತ್ತೊಮ್ಮೆ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು. 1980ರಲ್ಲಿ ಲೋಕಸಭೆ ಪ್ರವೇಶವನ್ನು ಮಾಡಿದ್ರು. 1980ರಲ್ಲಿ ಲೋಕಸಭೆಗೆ ಪ್ರವೇಶವನ್ನು ಮಾಡಿದಂಥವರು 6 ಬಾರಿ ಲೋಕಸಭಾ ಸದಸ್ಯರಾಗಿ 1999ರಿಂದ 2004ರವರೆಗೆ ಸಮತಾ ಪಾರ್ಟಿಯಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆ ಕೇಂದ್ರದ ಸಚಿವರಾಗಿ ಮತ್ತೆ 2004ರಲ್ಲಿ ಜನತಾ ಪಕ್ಷಕ್ಕೆ ಬಂದು ಮತ್ತೆ ಅಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ JDU ಪಕ್ಷವನ್ನು ಸೇರಿ ಅಲ್ಲೂ ಕೂಡ ಕೇಂದ್ರದ ಮಂತ್ರಿಯಾಗಿದ್ದಂಥವರು. ನಮ್ಮ 2013ರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡಿ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿ ಬಹಳಷ್ಟು ಅತ್ಯುತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ನಗರಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದಂಥವರು. ಮೊದಲನೇ ಬಾರಿಗೆ ಪೋಡಿ ಮಾಡಿಸ್ಬೇಕು, ದುರಸ್ತಿ ಮಾಡಿಸ್ಬೇಕು ಅಂತೇಳಿ ಸರ್ವೇಯರ್ಗಳನ್ನ, ಸಾವಿರಾರು ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡ್ತವರು. ಮಾನಸ ವೇತನ ಅಂತೇಳಿ ಮಹಿಳೆಯರಿಗೆ ಕೊಟ್ಟಂಥವರು. ಅದೇ ರೀತಿ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸಿದ್ಧಾರ್ಥ ಬಡಾವಣೆಯಲ್ಲಿ ನೂತನ ಕಚೇರಿಯನ್ನು ಕಟ್ಟಿಸಿ ಕಾರಣೀಭೂತರಾದವರು. ಮೈಸೂರಿನಲ್ಲಿ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಕಟ್ಟಿ ಬೆಳೆಸಿದಂಥ ಒಬ್ಬ ಮಹಾನ್ ನಾಯಕರು. ಅದಾದ್ಮೇಲೆ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ 5 ವರ್ಷ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ, ಯಾವ ಶೋಷಣೆಗೆ ಒಳಗಾಗಿದ್ರೋ, ಧ್ವನಿ ಇರಲಿಲ್ವೋ ಅವರ ಧ್ವನಿಯಾಗಿ, ದಲಿತ ಸಮಾಜದಿಂದ ಬಂದಿದ್ರು ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರೊಡಗೂಡಿ ಅಭಿವೃದ್ಧಿ ರಾಜಕೀಯಗಳನ್ನ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗ್ತಿದ್ದಂಥ ಒಂದು ದೊಡ್ಡ ನಾಯಕರು. ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಅವರ ಜೊತೆಗಾರರಾಗಿ, ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆಗಾರರಾಗಿ, ಸಮಾಜವಾದಿಯಾಗಿ, ಸರಳತೆಯಿಂದ, ಬಹಳ ಪ್ರಾಮಾಣಿಕತೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ನನಗೂ ಅವ್ರಿಗೂ 1975ರಿಂದ ಕಾಂಗ್ರೆಸ್ ಕಚೇರಿಯಿಂದ ಅಲ್ಲಿಂದಲೇ ನಮಗೂ ಅವ್ರಿಗೂ ಸ್ನೇಹ ಪ್ರಾರಂಭ ಆಯಿತು. ಇವತ್ತಿನವರೆಗೂ ಕೂಡ ಅವ್ರು ಯಾವುದೇ ಪಕ್ಷದಲ್ಲಿದ್ದು, ನಾವು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ 1983ರಲ್ಲಿ ನಾನು ಜನತಾದಳದ ವತಿಯಿಂದ ಸಿದ್ದರಾಮಯ್ಯನವರು ಇದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾಪೌರರನ್ನ ರಾಜ್ಯ ಮೈಸೂರು ನಗರದಲ್ಲಿ ಮಾಡ್ತಕ್ಕಂಥದ್ದನ್ನು ಸುಮಾರು 20-25 ವರ್ಷಗಳ ಕಾಲ ನಾವೇ ಮಾಡ್ಕೊಂಡು ಬರ್ತಿದ್ದೀವಿ. ಅದು ಮತ್ತೆ ಮುತ್ಸದ್ದಿಯಾಗಿ ಯಜಮಾನರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರ ಆತ್ಮ ಅವರು ತುಂಬಲಾರದ ನಷ್ಟ ನಮ್ಮ ರಾಷ್ಟ್ರಕ್ಕಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಬೇಕು. ಅವರ ಅಭಿಮಾನಿಗಳಿಗೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವ್ರ ಕುಟುಂಬದವರಿಗೆ ದೇವರು ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಇಂದಿನ ಯುವ ರಾಜಕಾರಣಿಗಳು ಅವರ ಆದರ್ಶವನ್ನು ಪಾಲನೆ ಮಾಡ್ತಕ್ಕಂಥ
ಒಂದು ಶಕ್ತಿಯನ್ನು ನೀಡಲಿ, ಅವ್ರಿಗೆ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.